ಪ್ರತಿಯೊಬ್ಬರ ಮನೆಯ ಮೇಲೆ ರಾಷ್ಟ್ರಧ್ವಜ ರಾರಾಜಿಸಬೇಕು ಎಂದ ತಹಶೀಲ್ದಾರ್ ಎನ್ ರಘುಮೂರ್ತಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಮೃತ ಧಾರತಿ ಕನ್ನಡ ಧಾರತಿ ಎಂಬ ವಿನೂತನ ಕಾರ್ಯಕ್ರಮದ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಎಂದು ತಹಶೀಲ್ದಾರ್ ಎನ್ ರಘುಮೂರ್ತಿ ಹೇಳಿದ್ದಾರೆ. ನಾಯಕನಹಟ್ಟಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾಡಳಿತ, ತಾಲೂಕು ಆಡಳಿತ, ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಚಿತ್ರದುರ್ಗ ಇವರ ಸಹಯೋಗದಲ್ಲಿ ಆಯೋಜಿಸಿದ ಹರ್ ಘರ್ ತಿರಂಗ ಜಾಗೃತಿ ಜಾಥಾ ಹಾಗೂ ಪಥಸಂಚಲನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಸ್ವತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅಂತ ಸರ್ಕಾರ ಆಶಿಸಿದೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಕೂಡ ಒಂದು ನಿರ್ದಿಷ್ಟವಾದ ಒಂದು ಸುತ್ತೋಲೆ ಹೊರಡಿಸಿ ಇದೇ ತಿಂಗಳು 13ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ಕೂಡ ಈ ಒಂದು ಪ್ರತಿಯೊಂದು ದೇಶದ ಪ್ರತಿಯೊಂದು ಭಾಗದಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ವಿಶಿಷ್ಟವಾದ ಈ ಕಾರ್ಯಕ್ರಮವನ್ನ ಆಚರಣೆ ಮಾಡಬೇಕು. ಹಾಗೇನೆ ಸರ್ಕಾರಿ ಕಚೇರಿಗಳಲ್ಲಿ 13, 14, 15 ದಿವಸ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಈ ಒಂದು ಬಾವುಟ ನಿರಂತರವಾಗಿ ಇರಬೇಕು. ಹಾಗೇನೆ 13ನೇ ತಾರೀಕು 15ನೇ ತಾರೀಕಿನವರೆಗೂ ನಮ್ಮ ದೇಶದ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳು ಪ್ರತಿಯೊಬ್ಬ ಸಾರ್ವಜನಿಕರ ಮನೆ ಮೇಲೂ ಕೂಡ ರಾಜ್ಯ ಸರ್ಕಾರ ಒಂದು ನಿರ್ದಿಷ್ಟವಾದ ಸುತ್ತೋಲೆಯನ್ನ ಹೊರಡಿಸಿದೆ. ಆಗಸ್ಟ್ 13ರಿಂದ 15ರವರೆಗೆ ಪ್ರತಿಯೊಂದು ದೇಶದ ಪ್ರತಿಯೊಂದು ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮಗಳಲ್ಲಿ ಪ್ರತಿಯೊಂದು ಮನೆಯ ಮೇಲೆ ರಾಷ್ಟ್ರಧ್ವಜ ಅರಾರಾಜಿಸಬೇಕು ಎಂದು ಸರ್ಕಾರ ಸಂಕಲ್ಪ ಮಾಡಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ 75ನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಅಮೃತ ಭಾರತಿಗೆ ಕನ್ನಡ ಧಾರತಿ ಕಾರ್ಯಕ್ರಮದ ಮೂಲಕ ದೇಶಾಭಿಮಾನ, ದೇಶಭಕ್ತಿ ಪ್ರತಿಯೊಬ್ಬ ಪ್ರಜೆ ಬೆಳೆಸಿಕೊಳ್ಳಬೇಕು. ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಮಹನೀಯರ ತ್ಯಾಗ ಬಲಿದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಈ ವೇಳೆ ಪೊಲೀಸ್ ಉಪನಿರೀಕ್ಷಕರಾದ ಜೈ ಶಿವರಾಜ್ ಮಾತನಾಡಿ, ಕೇಂದ್ರ ಸರ್ಕಾರ ಆಜಾದಿ ಕಾ ಅಮೃತ್ ಮಹೋತ್ಸವ ಎಂಬ ಮಹತ್ವವಾದ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಕೇವಲ ಆಗಸ್ಟ್ ತಿಂಗಳ ಈ ಒಂದು ವಾರಕ್ಕೆ ರಾಷ್ಟ್ರಧ್ವಜ ಹಾರಾಡಿಸುವುದು ಸೀಮಿತವಾಗಬಾರದು. ಪ್ರತಿಯೊಬ್ಬರೂ ಸಂಕಲ್ಪ ಮಾಡಲೇಬೇಕು. ಭಾರತ ದೇಶದಲ್ಲಿ ಕಾನೂನು ಪಾಲನೆ ಮಾಡಬೇಕು. ದೇಶದ ಎಲ್ಲ ಸೌಲಭ್ಯಗಳನ್ನು ನಾವು ಪಡೆಯುತ್ತಾ ಬಂದಿದ್ದೇವೆ. ನಮ್ಮ ದೇಶಕ್ಕೆ ನಮ್ಮ ಕೊಡುಗೆ ಏನು ಎಂಬುದು ಪ್ರತಿಯೊಬ್ಬ ಪ್ರಜೆಯೂ ಅರ್ಥೈಸಿಕೊಳ್ಳಬೇಕು ಎಂದಿದ್ದಾರೆ. ಫ್ಲಾಗ್ ಹಾಸ್ಟಿಂಗ್ ಮಾಡಿ ಮರ್ತೋಗೋದಲ್ಲ. ಇದು ಉದ್ದೇಶ ಏನಂದ್ರೆ ನಮ್ಮಲ್ಲಿ ಒಂದು ಸಂಕಲ್ಪವನ್ನು ಸೃಷ್ಟಿ ಮಾಡ್ಕೋಬೇಕು. ನಾವು ಏನಂದ್ರೆ ನಾವು ನಮ್ಮ ಕಾನೂನು ಏನಿದೆ ಭಾರತ ದೇಶದಲ್ಲಿ ಆ ಕಾನೂನ ಪಾಲನೆ ಮಾಡಬೇಕು ಅಂತ ಹೇಳಿ ಇದು ಈ ಪ್ರೋಗ್ರಾಮ್ ಮಾಡ್ತಿರೋದು. ಜಸ್ಟ್ ಒಂದು ಫ್ಲಾಗ್ ಹಾಸ್ಟಿಂಗ್ ಮಾಡಿ ಹೋಗೋದಲ್ಲ. ಅದರ ಉದ್ದೇಶ ಏನಂದ್ರೆ ನಮ್ಮ ಎಲ್ಲ ಕಾನೂನುಗಳನ್ನ ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು, ಅದನ್ನ ಪಾಲನೆ ಮಾಡಬೇಕು. ನಾರ್ಮಲ್ ಆಗಿ ಹೇಳ್ತೀವಿ ನಾವು ಎಕ್ಸಾಂಪಲ್, ಈಗ ಎಲ್ಲ ಅಂಗಡಿಗಳ ಮುಂದೆ ಒಂದು ಕಸ ಬಿದ್ದಿರುತ್ತೆ, ಯಾರು ನಮ್ದಲ್ಲ ನಾವು ಹೇಳಿದಾಗ ನಮ್ದಲ್ಲ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ನಮ್ಮ ಏರಿಯಾ ನಮ್ಮ ಸರೌಂಡಿಂಗ್ಸ್ ನ ಕ್ಲೀನ್ ಇಟ್ಕೊಂಡ್ರೆ ಅವ್ರವ್ರ ಏರಿಯಾ ಪಕ್ಕದಲ್ಲಿ ಎಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ನೂತನ ಪಟ್ಟಣ ಪಂಚಾಯಿತಿ ಸದಸ್ಯ ಕೆಪಿ ತಿಪ್ಪೇಸ್ವಾಮಿ, ದುರ್ಗಪ್ಪ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎನ್ಟಿ ಕೋಡಿ ಭೀಮರಾಯ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಕೆಎಂ ಶಿವಸ್ವಾಮಿ, ಪಿಎಸ್ಐ 2 ಎಸ್ ಬಸವರಾಜ್, ರಾಜಸ್ವ ನಿರೀಕ್ಷಕರಾದ ಚೈತನ್ ಕುಮಾರ್ ಉಪಸ್ಥಿತರಿದ್ದರು. ಜೊತೆಗೆ ಪತ್ರಕರ್ತ ಧನಂಜಯ, ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳಾದ ಬಸಣ್ಣ, ಶಿವಕುಮಾರ್, ಸುರೇಶ್, ತಿಪ್ಪೇಸ್ವಾಮಿ, ಸಂದೀಪ್, ದಯಾನಂದ್, ಮಧು, ವಿದ್ಯಾ ವಿಕಾಸ ಶಾಲೆಯ ಶಿಕ್ಷಕ ಶಿಕ್ಷಕಿಯರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹೆಚ್ಚು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.